ಮಾನಸಿಕವಾದಂಥ ಒಂದು ಸ್ವಾಸ್ಥ್ಯದ ಕಡೆ ಗಮನ ಹಚ್ಚೋದು ಸ್ವಲ್ಪ ಕಡಿಮೆ. ಇನ್ಸೈಡ್ ದ ಮೈಂಡ್ ಅಂದ್ರೆ ನಮ್ಮ ಮನಸ್ಸಿನ ಆಳ ಅಂತರಾಳದ ಒಳಗೆ ಹೊಕ್ಕಿ ನೋಡುವಂತ ಪ್ರಯತ್ನ. 24 ಗಂಟೆ ಮೆದುಳು ಸಕ್ರಿಯವಾಗಿರುತ್ತೆ 24 ಗಂಟೆ ಅದು 1 ಸೆಕೆಂಡ್ ಕೂಡ ವಿರಾಮ ಪಡೆಯೋದಿಲ್ಲ. ಸೋ ನಂಬಿಕೆಗಳು ಬೇಕೇ ಬೇಕು ಆದ್ರೆ ನಂಬಿಕೆ ಅದು ಸತ್ಯಾಧಾರಿತವಾಗಿರಬೇಕು. ನಮ್ಮನ್ನ ಮಾಟ ಮಾಡ್ಸಿಬಿಟ್ಟಿದ್ದಾರೆ ಯಾವುದು ದುಷ್ಟಶಕ್ತಿಯನ್ನು ಆಹ್ವಾನ ಮಾಡಿ ನನಗೆ ನಷ್ಟ ಆಗಲಿ ಅಂತ ಸಂಚು ಮಾಡಿದ್ದಾರೆ. ಅತಿ ಅತೀಂದ್ರಿಯ ಶಕ್ತಿ ಅಗೋಚರವಾದ ಶಕ್ತಿಗಳು ಅಥವಾ ಅಗೋಚರ ವಿದ್ಯೆ ಮಶಾನಕ್ಕೆ ಹೋಗಬೇಕು. ಅಲ್ಲಿ ಹಿಂದಿನ ದಿವಸ ಹೋತಾಕಿರ್ತಕ್ಕಂಥ ಸಮಾಧಿಯ ಮುಂದೆ ಕೂತ್ಕೋಬೇಕು. ಹಾಗೆ ಅಲ್ಲಿ ಮಂಡಲ ಬರೀಬೇಕು. ನಮ್ಮ ವೇದಗಳಲ್ಲಿ ಅಥರ್ವಣ ವೇದದಲ್ಲಿ ಭೂತವಿದ್ಯೆ ಬಗ್ಗೆ ವಿಸ್ತೃತವಾಗಿ ಬರೆದಿದ್ದಾರೆ. ಯವನೂ ಇರುತ್ತೆ, ಮಾಟ ಮಂತ್ರ ಇರುತ್ತೆ, ಪಾಸಿಟಿವ್ ಎನರ್ಜಿ ಇರೋ ಕಡೆ ನೆಗೆಟಿವ್ ಎನರ್ಜಿ ಇರಲೇಬೇಕು ಅಂತಕ್ಕಂಥ ವಾದ ಮಂಡಿಸ್ತಾರೆ. ಓಜಸ್ಸನ್ನು ನಂಬೋರು ಬಾನಮತಿ ಅಂತಲೇ ನಾವು ಇಂಟರ್ಫಿಯರ್ ಆಗೋದಿಲ್ಲ. ಕೇರಳದ ಮಾಂತ್ರಿಕರು ಅಂತೂ ಬಹಳ ಪ್ರಸಿದ್ಧಿ, ಮಲಯಾಳಿ ಮಾಂತ್ರಿಕರು ಅಂತ. ಅವನ್ನ ಕರೆಸ್ತಾರೆ, ಅವನ್ನ ಕರೆಸ್ತಾರೆ ಶಕ್ತಿ ಆರಾಧಕರು. ಶಕ್ತಿ ಆರಾಧಕರು ದೇವಾಭೂತಗಳು ಬರ್ತಕ್ಕಂಥದ್ದು ಹೆಚ್ಚಿಗೆ 75% ಕೇಸ್ಗಳಲ್ಲಿ ಹೆಂಗಸರಲ್ಲಿ. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇನ್ಸೈಡ್ ದ ಮೈಂಡ್ ವಿಶೇಷ ಸರಣಿ ಸಂಚಿಕೆಗಳಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಕಾರ್ಯಕ್ರಮದ ಶೀರ್ಷಿಕೆ ತಿಳಿಸುವ ಹಾಗೆ ಇನ್ಸೈಡ್ ದ ಮೈಂಡ್ ಅಂದ್ರೆ ನಮ್ಮ ಮನಸ್ಸಿನ ಆಳ ಅಂತರಾಳದ ಒಳಗೆ ಹೊಕ್ಕಿ ನೋಡುವಂತಹ ಪ್ರಯತ್ನ, ಮನಸ್ಸಿನ ಅಪರಿಮಿತ ಶಕ್ತಿಯನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನ, ಮಾನಸಿಕ ಸ್ವಾಸ್ಥ್ಯದ ಪ್ರಾಮುಖ್ಯತೆಯನ್ನ ಅರಿತುಕೊಳ್ಳುವಂತಹ ಪ್ರಯತ್ನ. ಮನಸ್ಸು ನಮ್ಮೆಲ್ಲರಿಗೆ ಕಾಣುವ ಹಾಗೆ ಇರುವಂತಹ ಗೋಚರವಾಗುವಂತಹ ಕಾಯವಲ್ಲ, ಇದು ಸ್ಥೂಲ ಕಾಯವಲ್ಲ, ಸೂಕ್ಷ್ಮವಾದಂತಹ ಶರೀರ. ಹಾಗಾದ್ರೆ ಮನಸ್ಸು ಎಲ್ಲಿರುತ್ತೆ? ಹೃದಯದ ಬಳಿ ಇರುತ್ತಾ ಅಥವಾ ಮೆದುಳಿನ ಬಳಿ ಇರುತ್ತಾ ಅಥವಾ ನಮ್ಮ ಗಟ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಲ್ಲ, ಆ ಒಂದು ಇಂಟ್ಯೂಷನಲ್ ಎಬಿಲಿಟಿಯ ಬಳಿ ಇರುತ್ತಾ? ಮನಸ್ಸಿನ ಕೇಂದ್ರ ಎಲ್ಲಿದೆ? ಅದು ನಮ್ಮ ಎಮೋಷನಲ್ ವೆಲ್ ಬೀಯಿಂಗ್ ಹಾಗೂ ನಮ್ಮ ಒಂದು ಫಿಸಿಕಲ್ ವೆಲ್ ಬೀಯಿಂಗ್ ಇವೆರಡನ್ನೂ ಹೇಗೆ ಇಂಟಿಗ್ರೇಟ್ ಮಾಡುತ್ತೆ? ಈ ಎಲ್ಲ ವಿಶೇಷ ಮಾಹಿತಿಯನ್ನು ಸರಣಿ ಸಂಚಿಕೆಗಳಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಈ ಕಾರ್ಯಕ್ರಮದ ಪರಿಕಲ್ಪನೆಯ ರೂಪರೇಷೆಯಾಗಿದೆ. ಹಾಗಿದ್ರೆ ಬನ್ನಿ, ಈ ಎಲ್ಲ ವಿಶೇಷವಾದಂತಹ ಒಂದಿಷ್ಟು ಉಪಯುಕ್ತಕರ ಮಾಹಿತಿ, ಶ್ರೀಸಾಮಾನ್ಯರಿಗೆ ಬೇಕಾದಂತಹ ಮನಸ್ಸಿನ ಬಗ್ಗೆ, ಮನಸ್ಸಿನ ತಿಳಿಯಾದ ಸರೋವರದ ಬಗ್ಗೆ, ಪ್ರಕ್ಷುಬ್ಧ ಮನಸ್ಥಿತಿಯ ಬಗ್ಗೆ ಬೇಕಾಗಿ ತಿಳಿದುಕೊಳ್ಳಬೇಕಾದಂತಹ ಅನಿವಾರ್ಯವಾದಂತಹ ಈ ದಿನ ಆಧುನಿಕ ಜೀವನ ಶೈಲಿಯ ಜಂಜಾಟದಲ್ಲಿ ನಾವೆಲ್ಲೋ ಒಂದು ಕಡೆ ಗೌಣ ಮಾಡ್ತಾ ಇದ್ದೀವಿ. ನಮ್ಮ ಫಿಸಿಕಲ್ ಹೆಲ್ತ್, ನಮ್ಮ ವೆಲ್ ಬೀಯಿಂಗ್, ನಮ್ಮ ಒಂದು ಫಿಟ್ನೆಸ್, ಫುಡ್ ಇವೆಲ್ಲವುದ್ರ ಬಗ್ಗೆ ಗಮನ ಕೊಡ್ತೀವಿ ಹೊರತು ಮಾನಸಿಕವಾದಂಥ ಒಂದು ಸ್ವಾಸ್ಥ್ಯದ ಕಡೆ ಗಮನ ಹಚ್ಚೋದು ಸ್ವಲ್ಪ ಕಡಿಮೆ. ಹೀಗಾಗಿ ತೊಂದರೆಗಳು ಎದುರಾಗುವ ಮುಂಚಿತವಾಗಿ ನಾವು ಇದನ್ನು ಅರಿತುಕೊಳ್ಳಬೇಕಾಗತ್ತೆ. ಮಾನಸಿಕ ಸ್ವಾಸ್ಥ್ಯದ ಪರ್ಯಾಯವಾಚಿ ಅಂದರೆ ಜನಸಾಮಾನ್ಯರಿಗೆ ಬೇಕಾದಂಥ ವಿಶೇಷವಾದಂಥ ಅಪರಿಮಿತ ಶಕ್ತಿಯನ್ನು ಹೊಂದಿದಂಥ ಒಬ್ಬ ಜನನಾಯಕರು, ಜನಸೇವಕರಾಗಿ, ಜನಾನುರಾಗಿಯಾಗಿರುವಂತಹ ಪೀಪಲ್ ಸೈಕ್ಯಾಟ್ರಿಸ್ಟ್ ನಮ್ಮೊಂದಿಗಿದ್ದಾರೆ. ಬನ್ನಿ, ದ ಮ್ಯಾನ್ ಹಿಮ್ಸೆಲ್ಫ್ ಹೂ ಇಸ್ ರಿನೌಂಡ್ ಫಾರ್ ಬೀಯಿಂಗ್ ಅ ಪೀಪಲ್ ಸೈಕ್ಯಾಟ್ರಿಸ್ಟ್. ಜನಮಾನಸದ ವಿಶೇಷ ಎಲ್ಲ ಒಂದು ಸೌಲಭ್ಯಗಳನ್ನು ಹಾಗೂ ಜನಸ್ತೋಮದ ಮನಸ್ಸಿನ ಅಂತರಾಳವನ್ನು ಅರಿತುಕೊಂಡು ಅವರಿಗೆ 4-5 ದಶಕಗಳ ಕಾಲ ಅನವರತವಾಗಿ ಶ್ರಮಿಸಿ ಮಾನಸಿಕ ಸ್ವಾಸ್ಥ್ಯದೆಡೆಗೆ ನಮ್ಮೆಲ್ಲರ ಪ್ರಗತಿಯೆಡೆಗೆ ಕರೆದುಕೊಂಡು ಹೋಗ್ತಿರುವಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ನಮ್ಮ ಕಾರ್ಯಕ್ರಮದ, ನಮ್ಮ ಸರಣಿ ಸಂಚಿಕೆಗಳ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಮೊದಲನೇದಾಗಿ ಮನಸ್ಸು, ಮನಸ್ಸು ಅಂದರೆ ಇದೊಂದು ಸೂಕ್ಷ್ಮ ಶರೀರವಾದರೂ ಬಹಳ ಒಂದು ದೊಡ್ಡ ಶಕ್ತಿ ಹಾಗೂ ಚೈತನ್ಯವನ್ನು ಹೊಂದಿರುತ್ತೆ. ಮನಸ್ಸು ಮನುಷ್ಯನ ದೇಹದಲ್ಲಿ ಎಲ್ಲಿರುತ್ತೆ? ಇದು ನಮ್ಮ ಅನುಭವ ಅನುಭವಕ್ಕೆ ಬರುತ್ತೆ ಹೊರತು ನಾವು ಅದನ್ನು ಸ್ಥೂಲವಾಗಿ ಎಲ್ಲೂ ಅದನ್ನು ಒಂದು ಆರ್ಗನ್ ಸಿಸ್ಟಮ್ ಆಗಿ ಪರಿಗಣಿಸೋದಿಲ್ಲ. ಹೀಗಾಗಿ ಮಾನಸಿಕ ಸಮಸ್ಯೆಗಳು ಕೂಡ ಇದೆ ಅಂದರೆ ಇಟ್ಸ್ ಆಲ್ ಇನ್ ಯುವರ್ ಮೈಂಡ್ ಅಂತಾರೆ. ಹಾಗಾದರೆ ಮೈಂಡ್ ಎಲ್ಲಿದೆ? ಮೈಂಡು ನಮ್ಮ ಮೆದುಳಿನಲ್ಲಿದೆ. ಮೆದುಳು ತಲೆಯ ಬುರುಡೆ ಒಳಗಡೆ ಇರ್ತಕ್ಕಂಥ ಒಂದು ವಿಶೇಷ ಅಂಗ, ಅದ್ಭುತವಾದ ಅಂಗ. ಮೆದುಳು ನಮ್ಮ ದೇಹವನ್ನು ನಿಯಂತ್ರಿಸುತ್ತೆ, ಹಾಗೆ ಮನಸ್ಸಿನ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮೆದುಳೆ. ಆಲೋಚನೆ ಮಾಡ್ತಕ್ಕಂಥದ್ದು ಮೆದುಳೆ, ಭಾವನೆಗಳನ್ನು ತೋರಿಸ್ತಕ್ಕಂಥದ್ದು ಮೆದುಳೆ, ಭಯ ಪಡ್ತಕ್ಕಂಥದ್ದು ಮೆದುಳೆ, ಸುಖ ಸಂತೋಷ ಪಡ್ತಕ್ಕಂಥದ್ದು ಮೆದುಳೆ, ದ್ವೇಷ ಮಾಡ್ತಕ್ಕಂಥದ್ದು ಮೆದುಳೆ. ಹಾಗೆ ನಮ್ಮ ಗುರಿ ಏನಿರಬೇಕು, ಏನು ಮಾಡಿದ್ರೆ ಏನಾಗುತ್ತೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಹಾಗಾದ್ರೆ ತರ್ಕ, ವಿವೇಕ, ಜ್ಞಾನ, ಎಮೋಷನಲ್ ವೆಲ್ ಬೀಯಿಂಗ್ ಎಲ್ಲವೂ ಯಾವುದು ಮನಸ್ಸಿನ ಕಾರ್ಯ ಅಂತ ಹೇಳ್ತೇವೋ
ಅವೆಲ್ಲ ಮೆದುಳಿನ ಕೆಲಸಗಳೇ. ಹಾಗಾಗಿ ಆ ಕಂಪ್ಯೂಟರ್ ಭಾಷೆಯಲ್ಲಿ ಮೆದುಳು ಹಾರ್ಡ್ವೇರ್ ಆಯಿತು ಅಂತಂದ್ರೆ ಮನಸ್ಸು ಸಾಫ್ಟ್ವೇರ್. ಓಕೆ, ಹೀಗಾಗಿ ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಕೂಡ ಪ್ರಾಯಶಃ ಹೇಳಿ. ಮನಸ್ಸನ್ನು ಮುಟ್ಟಕ್ಕಾಗೋದಿಲ್ಲ, ನೋಡೋಕ್ಕಾಗೋದಿಲ್ಲ, ಆದರೆ ಅದರ ಎಲ್ಲ ಕೆಲಸಗಳನ್ನು ನೋಡ್ತೇವೆ, ಕೇಳುತ್ತೇವೆ, ಅನುಭವಿಸ್ತೇವೆ. ಹಾಗಾಗಿ ಮನಸ್ಸು ಅಂತಕ್ಕಂಥದ್ದು ದೇಹದೊಳಗಡೆ ಇರ್ತಕ್ಕಂಥ ಒಂದು ಚೇತನ. ಆ ಚೇತನದ ಮೂಲ ಸ್ಥಾನ ಮೆದುಳು. ಈ ಮನಸ್ಸು ಯಾವ ಯಾವ ಸಮಯದಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ, ನಾವು ಸ್ವಪ್ನಾವಸ್ಥೆ, ಜಾಗೃತಾವಸ್ಥೆ, ಸುಷುಪ್ತಾವಸ್ಥೆ ಎಲ್ಲ ಅವಸ್ಥೆಗಳಲ್ಲೂ ಮನಸ್ಸು ಜಾಗೃತವಾಗೇ ಇರುತ್ತಾ? ಅದೇ, 24 ಗಂಟೆ ಮೆದುಳು ಸಕ್ರಿಯವಾಗಿರುತ್ತೆ. 24 ಗಂಟೆ ಅದು ಒಂದು ಸೆಕೆಂಡ್ ಕೂಡ ವಿರಾಮ ಪಡೆಯುವುದಿಲ್ಲ. ಮೆದುಳು ವಿರಾಮ ಪಡೀತು ಅಂತಂದ್ರೆ ಅಲ್ಲಿಗೆ ನಮ್ಮ ಜೀವನ ಕೊನೆಯಾಗುತ್ತೆ, ಸಾವು ಬರುತ್ತೆ. ಹಾಗಾಗಿ 24 ಗಂಟೆ ಬ್ರೈನು ಮತ್ತು ಮನಸ್ಸು ಕೆಲಸ ಮಾಡ್ತಿರುತ್ತೆ. ಆದರೆ ನಿದ್ದೆ ಮಾಡುವಾಗ ಕೆಲವು ಸಮಯದಲ್ಲಿ ಮನಸ್ಸು ಎಲ್ಲ ಕೆಲಸಗಳು ನಡೆಯೋದಿಲ್ಲ. ಈಗ ಮಗು ಅಳುತ್ತೆ, ತಾಯಿ ನಿದ್ರೆ ಮಾಡ್ತೇಳೆ, ಮಗು ಅಳು ಕೇಳಿ ಎಚ್ಚರ ಆಗುತ್ತೆ ಒಳಗೆ. ಅಥವಾ 12 ಗಂಟೆಗೆ ನಿಮ್ಮ ಸ್ನೇಹಿತ ಬರಬೇಕಾಗಿತ್ತು, ಯಾವನೋ ಶಬ್ದ ಆಗ್ತದೆ, ನಿಮ್ಮ ಮನಸ್ಸು ತಕ್ಷಣ ತೊಗುಡು ಸಾಕೋತಿರ್ತೀರಿ, ಆ ಶಬ್ದ ಆದ ತಕ್ಷಣ ನನ್ನ ಸ್ನೇಹಿತ ಬಂದ. ಹಾಗಾಗಿ ಮೆದುಳು 24 ಗಂಟೆನೂ ಕೆಲಸ ಮಾಡುತ್ತೆ. ಯಾಕೆಂದರೆ ಎಲ್ಲ ಜೀವಕೋಶಗಳ ಆಗುಹೋಗಳನ್ನು ನೋಡ್ಕೊಳ್ತಕ್ಕಂಥದ್ದು ಮೆದುಳು. ಹಾಗೆ ಮನಸ್ಸು, ನೀವು ಜಾಗೃತ ಅವಸರಿದ್ದಾಗ ನಿಮ್ಮ ಆಲೋಚನೆ, ಹಾಗೆ ಪಂಚೇಂದ್ರಿಯಗಳು ನಿಮಗೇನು ಇನ್ಫಾರ್ಮೇಷನ್ ಕೊಡ್ತಾ ಇದೆ, ಕಣ್ಣೇನು ನೋಡ್ತಾ ಇದೆ, ಕಿವಿ ಏನು ಕೇಳ್ತಾ ಇದೆ, ಮೈಗೆ ಏನು ಸ್ಪರ್ಶ ಆಗ್ತಾ ಇದೆ, ಅದಕ್ಕೆ ಬಿಸಿಲಿದೆ, ಬಿಸಿಲು ಅದರ ಸ್ಪರ್ಶ ನಮ್ಗೆ ಗೊತ್ತಾಗುತ್ತೆ. ಆದರೆ ಮನಸ್ಸು ಹಗಲೊತ್ತು ಪೂರ್ಣವಾಗಿ ಎಚ್ಚರವಾಗಿರುತ್ತೆ. ನಿದ್ರಾವಸ್ಥೆಯಲ್ಲಿ ಕೆಲವು ಮನಸ್ಸಿನ ಭಾಗಗಳು ಕೆಲಸ ಮಾಡುತ್ತೆ, ಕೆಲವು ಸ್ವಲ್ಪ ವಿರಾಮ ಪಡೆಯುತ್ತೆ. ಸೊ ಹಾಗಿದ್ರೆ ನಾ ಹೇಳುವಂತ ಒಂದು ನಾಣ್ಣುಡಿ ಏನಿದೆ, ಇಫ್ ಇಟ್ ಮೈಂಡ್ ಇಟ್ ಮ್ಯಾಟರ್ಸ್ ಇಫ್ ಇಟ್ ಡಸಂಟ್ ಮೈಂಡ್ ಇಟ್ ರಿಯಲಿ ಡಸಂಟ್ ಮ್ಯಾಟರ್ ಇದು ಸೂಕ್ತವಾಗಿದೆ. ಸೊ ನಮ್ಮ ಎಲ್ಲ ಅವಸ್ಥೆಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯ ಪ್ರವೃತ್ತವಾಗಿರುತ್ತೆ ನಮ್ಮ ಮನಸ್ಸು, ಹಾಗೂ ನಮ್ಮ ಜ್ಞಾನೇಂದ್ರಿಯ ಇರ್ಬೋದು, ನಮ್ಮ ಕರ್ಮೇಂದ್ರಿಯಗಳು, ಹಾಗೂ ನಮ್ಮ ಪಂಚೇಂದ್ರಿಯಗಳಲ್ಲಿ ಇರುವಂತಹ ಎಲ್ಲ ಶಕ್ತಿಯನ್ನ ಇದು ಕಂಟ್ರೋಲ್ ಮಾಡುವಂತಹ ಪವರ್ ಹೌಸ್ ಆಗಿರುತ್ತೆ. ಕಂಟ್ರೋಲ್ ಮಾಡೋದು ಮತ್ತೆ ನಿರ್ದೇಶನ ಮಾಡ್ತಕ್ಕಂಥದ್ದು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದ ವಿವೇಚನೆ ಏನಿದೆ ಅದು ಮನಸ್ಸಿನ ಕೆಲಸ. ಕೆಲವೊಮ್ಮೆ ಏನಾಗುತ್ತೆ, ಮನುಷ್ಯನ ಜೀವನದಲ್ಲಿ ಅನೇಕ ಏರಿಳಿತಗಳು ಎದುರಾಗುತ್ತೆ. ಅಂಥ ಸಮಯದಲ್ಲಿ ಪ್ರತಿಯೊಬ್ಬರು ಒಂದೇ ರೀತಿಯಾದಂಥ ಒಂದು ರೀತಿಯಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಬಹಳ ಪ್ರಮುಖವಾಗಿ ಹೇಳೋದೇ ಆದರೆ ಈ ಮೂಢನಂಬಿಕೆಗಳು ಅಥವಾ ಬಿಲೀಫ್ ಸಿಸ್ಟಮ್ ನಮ್ಮ ವ್ಯಾಲ್ಯೂ ಸಿಸ್ಟಮ್ನ ಇತ್ತೀಚೆಗೆ ಕ್ವೆಶನ್ ಮಾಡೋ ಹಾಗಾಗಿದೆ. ಹಿಂದಿನಿಂದಲೂ ನಡೆದುಕೊಂಡು ಬಂದಿರೋದನ್ನು ನಾವು ಯಾವ ಸಮಯದಲ್ಲಿ ಅದನ್ನು ಕ್ವೆಶನ್ ಮಾಡಿ ಎದ್ದು ನಿಂತ್ಕೋಬೇಕು, ಯಾವ ಸಮಯದಲ್ಲಿ ಜಾಗೃತರಾಗಬೇಕು, ಮೂಢನಂಬಿಕೆಗಳು ನಿಜವಾಗ್ಲೂ ಅಸ್ತಿತ್ವದಲ್ಲಿ ಇರೋದು ಒಳ್ಳೇದಾ, ಇದು ಒಂದು ಸಾತ್ವಿಕವಾದಂಥ ಭಯ ಹುಟ್ಟಿಸಿದ್ರೆ ಅದು ಒಳ್ಳೇದಾ, ಯಾವಾಗ ಅದು ತೊಂದರೆಗೀಡಾಗುತ್ತೆ, ಎಷ್ಟು ಸೇಫ್ ಅನ್ನೋದ್ರ ಕುರಿತಾಗಿ ಮೂಢನಂಬಿಕೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು. ಒಂದು ನಂಬಿಕೆ, ನಂಬಿಕೆಯ ಜೀವನ, ನಾಳೆ ಬದುಕ್ತೇವೆ ಅಂತ ನಾವು ನಂಬಿ ಇವತ್ತು ಊಟ ಮಾಡ್ತೇವೆ ಅಥವಾ ಇವತ್ತು ಕೆಲಸ ಮಾಡ್ತೇವೆ, ಹಣವನ್ನು ಕೂಡಿಡುತ್ತೇವೆ, ನಾಳೆ ಇರ್ತೀವಲ್ಲ ಗೊತ್ತಿಲ್ಲ, ಸೊ ಹಾಗಾಗಿ ನಂಬಿಕೆ. ಹಾಗೆ ಸ್ನೇಹ ಮಾಡ್ತೇವೆ, ನನ್ನ ಸ್ನೇಹಿತ ನನಗೆ ಮೋಸ ಮಾಡುವುದಿಲ್ಲ, ಅಥವಾ ಮದುವೆ ಆಗ್ತೇನೆ, ನನ್ನ ಹೆಂಡತಿ ಅಥವಾ ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಮಕ್ಕಳನ್ನು ಸಾಕ್ತೇವೆ, ಅವ್ರು ನಮ್ಮನ್ನು ನೋಡ್ಕೊಳ್ತಾರೆ ಅಥವಾ ಅವರು ಚೆನ್ನಾಗಿ ಬಿಟ್ಟಿದ್ದಾರೆ, ಇವೆಲ್ಲ ನಂಬಿಕೆಗಳು. ಸೊ ನಂಬಿಕೆಗಳು ಬೇಕೇ ಬೇಕು, ಆದರೆ ನಂಬಿಕೆ ಅದು ಸತ್ಯಾಧಾರಿತವಾಗಿರಬೇಕು, ಹಾಗೆ ಅದಕ್ಕೊಂದು ಸಾಕ್ಷಿ ಆಧಾರಗಳು ಬೇಕಾಗುತ್ತೆ. ಸಾಕ್ಷಿ ಆಧಾರಗಳು ಇದ್ದು ಸತ್ಯವಾದ ನಂಬಿಕೆ ನಮ್ಗೆ ಒಳ್ಳೇದು ಮಾಡುತ್ತೆ. ಕಲ್ಪನೆಗಳು ಇಲ್ಲಾಂತಂದರೆ ಊಹಾಪೋಹಗಳು, ಅದ ಮೇಲೆ ಬರ್ತಕ್ಕಂಥ ನಂಬಿಕೆಗಳನ್ನ ನಾವು ಹುಸಿ ನಂಬಿಕೆ ಅಂತ ಹೇಳ್ತೇವೆ, ಫಾಲ್ಸ್ ಬಿಲೀಫ್ಸು. ಅಥವಾ ಮೂಢನಂಬಿಕೆ ಅಂದರೆ ಮೌಢ್ಯದಿಂದ ಬರ್ತಕ್ಕಂಥದ್ದು, ಅಲ್ಲಿ ಯಾವುದೇ ಸತ್ಯ ಇಲ್ಲ, ಯಾವುದೇ ಆಧಾರ ಇಲ್ಲ. ಅಂದರೆ ಮನಸ್ಸು, ನಾವೇನು ಮೂಢನಂಬಿಕೆ ಅಂತ ಕರಿತೇವೆ, ಅಂಧಶ್ರದ್ಧೆ ಅಂತ ಕರಿತೇವೆ, ಅದು ಯಾರೋ ಹೇಳಿದ್ದಷ್ಟೇ, ಅದನ್ನು ನಂಬ್ತೇವೆ, ಅದು ಸತ್ಯವೋ ಅಸತ್ಯವೋ ನಮ್ಗೆ ಗೊತ್ತಿಲ್ಲ, ಅದು ಸತ್ಯ ಅಂತ ಹೇಳಿ ನಾವು ಇಲ್ಲ ಹೆದರ್ಕೊಳ್ತೇವೆ, ಇಲ್ಲಾಂತಂದರೆ ಅದರ ಆಧಾರದ ಮೇಲೆ ನಾವು ನಮ್ಮ ಜೀವನವನ್ನು ನಡೆಸೋದಕ್ಕೆ ಇಷ್ಟಪಡ್ತೇವೆ. ಅಥವಾ ಕಷ್ಟಗಳು ಬಂದಾಗ ಈ ಮೌಢ್ಯ ಅದನ್ನು ನಂಬಿ ನಾವು ಕೆಲವು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬಹುದು. ಕಾಯಿಲೆ ಬಂತು ಇಟ್ಕೊಳ್ಳಿ, ಇದು ಕ್ಷಯರೋಗ ಬಂತು ಅಥವಾ ಡಯಾಬಿಟಿಸ್ ಬಂತು ಅಥವಾ ಬಿ ಪಿ ಬಂತು ಅಥವಾ ಮಾನಸಿಕ ಕಾಯಿಲೆ ಬಂತು, ಫಿಟ್ಸ್ ಬಂತು, ಅಲ್ಲಿ ವಿಜ್ಞಾನ ಹೇಳುತ್ತೆ ಈ ಕಾಯಿಲೆಗಳು ಬರೋದಕ್ಕೆ ಕಾರಣ ಇದೆ, ಇಲ್ಲ ಅದು ಆನುವಂಶಿಕ ಬರ್ಬೋದು, ರೋಗಾಣುಗಳಿಂದ ಬರ್ಬೋದು,
ಅಥವಾ ಯಾವುದೋ ಅಂಗಕ್ಕೆ ಡ್ಯಾಮೇಜ್ ಆಗಬರಬಹುದು ಅಥವಾ ನಮ್ಮ ಜೀವನ ಶೈಲಿಯಿಂದ ಮಾನಸಿಕ ಒತ್ತಡದಿಂದ ಬರಬಹುದು ಹೀಗೆ ಯಾವುದೇ ಕಾಯಿಲೆ ಬರಲಿಕ್ಕೆ ನಿರ್ದಿಷ್ಟವಾದ ಕಾರಣಗಳನ್ನು ವಿಜ್ಞಾನ ಈಗ ಗುರುತು ಮಾಡಿದೆ ಆದರೆ ಏನಾಗಿದೆ ಹಿಂದೆ ಕೂಡ ನಮಗೆ ವಿಜ್ಞಾನ ಇಷ್ಟೊಂದು ರೋಗಗಳು ಇದೆ ಅಂತ ಗೊತ್ತಾಗಿದ್ದೆ 18ನೇ ಶತಮಾನದಲ್ಲಿ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಫಂಗಸ್ಗಳು ಇದೆ ಅನ್ನೋದು ಜನರಿಗೆ ಗೊತ್ತೇ ಇರಲಿಲ್ಲ ಯಾವುದೇ ಸಾಂಕ್ರಾಮಿಕ ರೋಗ ಬಂತು ಅಂತಂದ್ರೆ ದೇವರಿಗೆ ಕೋಪ ಬಂದಿದೆ ಅಥವಾ ಊರ ಮನೆಗೆ ನಾವು ಸರಿಯಾಗಿ ಪೂಜೆ ಮಾಡಲಿಲ್ಲ ಅಥವಾ ಯಾವುದೋ ದುಷ್ಟಶಕ್ತಿ ಹತ್ರ ಬಂದಿದೆ ಗ್ರಹಗತಿಗಳ ಕಾಟ ಈ ರೀತಿ ಜನ ಯಾವುದೇ ಕಾಯಿಲೆಗಳನ್ನು ತಮಗೆ ಲಾಭ ಆಗುತ್ತೆ ನಷ್ಟ ಆಗುತ್ತೆ ವ್ಯಾಪಾರ ಮಾಡ್ತೀರಿ ಲಾಭ ಬರ್ತದೆ ನಷ್ಟ ಆದಾಗ ಯಾಕೆ ನಷ್ಟ ಆಯಿತು ನಷ್ಟ ಆಗೋದಕ್ಕೆ ನಿರ್ದಿಷ್ಟ ಕಾರಣ ಇರುತ್ತೆ ನಾನು ಅದನ್ನು ಯೋಚನೆ ಮಾಡ್ತೇನೆ ಓ ನನ್ನವರು ಯಾರು ಅಥವಾ ನನಗೆ ಆಗದೇ ಇರ್ತಕ್ಕಂಥವ್ರು ನನ್ನ ಮೇಲೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಯಾವುದೋ ದುಷ್ಟಶಕ್ತಿಯನ್ನು ಆಹ್ವಾನ ಮಾಡಿ ನನಗೆ ನಷ್ಟ ಆಗಲಿ ಅಂತ ಸಂಚು ಮಾಡಿದ್ದಾರೆ ಮತ್ತು ಅಂಥ ವ್ಯಕ್ತಿಗಳು ಮಾಟ ಮಾಡ್ತಕ್ಕಂಥವ್ರು ಮಂತ್ರವಾದಿಗಳು ಅಥವಾ ಯಾವುದೇ ದುಷ್ಟಶಕ್ತಿಯನ್ನು ವಶಪಡಿಸ್ಕೊಂಡು ನೀವು ದುಡ್ಡು ಕೊಡ್ತು ಅಂತಂದರೆ ನಿಮಗೆ ಬೇಕಾದವರಿಗೆ ಅವರು ಕೆಟ್ಟದ್ದು ಮಾಡ್ಬೋದು ಕಾಯಿಲೆಗಳು ತರಬಹುದು ಅಥವಾ ಸಾವನ್ನು ಉಂಟು ಮಾಡ್ಬೋದು ಅಂತ ಜನ ನಂಬ್ತಾರೆ ಇದು ವಿಚ್ ಕ್ರಾಫ್ಟು ಇಲ್ಲ ಅಂತಂದರೆ ಬ್ಲ್ಯಾಕ್ ಮ್ಯಾಜಿಕ್ಕು ಇಲ್ಲ ಸಾರ್ಸರಿ ಅನ್ನೋ ಇಂಗ್ಲೀಷ್ ಪದಗಳು ಅದು ಕನ್ನಡದಲ್ಲಿ ಮಾಟ ಮಂತ್ರ ಶೂನ್ಯ ಮಾಡ್ತಕ್ಕಂಥದ್ದು ಇವೆಲ್ಲ ಈ ನಂಬಿಕೆಗಳು ಅನಾದಿ ಕಾಲದಿಂದ ನಮ್ಮಲ್ಲಿ ಉಳ್ಕೊಂಬಿಟ್ಟಿವೆ ಉಳ್ಕೊಂಬಿಟ್ಟಿವೆ ಕೆಲವೆಲ್ಲ ಇನ್ನೂ ಮುಂದುವರೆತನೇ ಇದೆ ಮುಂದುವರೆತನೇ ಇದೆ ಯಾಕೆಂದರೆ ಯಾವ ಈಗ ಮನೆ ಕಟ್ತೇವೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಆದರೆ ಮನೆ ಅರ್ಧಕ್ಕೆ ನಿಂತು ಹೋಗುತ್ತೆ ಯಾಕೆ ಅರ್ಧಕ್ಕೆ ನಿಂತದ್ದು ಗೊತ್ತಿಲ್ಲ ಹೋಗಿ ನಮ್ಮ ದಾಯತೆಗಳು ಮಾಟ ಮಾಡಿಸ್ಬಿಟ್ಟಿದ್ದಾರೆ ಹಾಗೆ ನಾವು ಮನೆ ಕಟ್ಟಲಿಕ್ಕೆ ಆಗಲಿಲ್ಲ ಕಂಪ್ಲೀಟ್ ಆಗ್ತಾ ಇಲ್ಲ ಅಗೋಚರವಾದಂತಹ ಶಕ್ತಿಗಳ ಮೇಲೆ ಇದನ್ನ ಹಾಕ್ತಾರೆ ಅತೀಂದ್ರಿಯ ಶಕ್ತಿ ಅಗೋಚರವಾದ ಶಕ್ತಿಗಳು ಅಥವಾ ಅಗೋಚರ ವಿದ್ಯೆ ಯಾಕೆಂದ್ರೆ ಮಾಟ ಮಾಡ್ತಕ್ಕಂಥದ್ದು ವಿಚ್ ಕ್ರಾಫ್ಟ್ ಮಾಡ್ತಕ್ಕಂಥದ್ದು ಅದೊಂದು ವಿಶೇಷ ವಿದ್ಯೆ ಅದು ಅದನ್ನು ಗುರುವಿನ ಮುಖಾಂತರ ಕಲಿಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಎಲ್ಲ ಕಡೆ ಇದೆ ಹೇಗೆ ನಮ್ಮ ದೇಶದಲ್ಲಿ ಅದನ್ನು ಗುರುವಿನ ಮುಖಾಂತರ ನೀವು ಸ್ಮಶಾನಕ್ಕೆ ಹೋಗಬೇಕು ಅಲ್ಲಿ ಹಿಂದಿನ ದಿವಸ ಹೋತಾಕಿರ್ತಕ್ಕಂಥ ಸಮಾಧಿಯ ಮುಂದೆ ಕೂತ್ಕೋಬೇಕು ಹಾಗೆ ಅಲ್ಲಿ ಮಂಡಲ ಬರೀಬೇಕು ಪೂಜೆ ಮಾಡಬೇಕು ಆಮೇಲೆ ಕೆಲವು ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಆ ದುಷ್ಟಶಕ್ತಿಯನ್ನು ಆಹ್ವಾನಿಸಬೇಕು ಹೀಗೆ ಸತತವಾಗಿ ಅಭ್ಯಾಸ ಮಾಡಿ ಶಕ್ತಿಯನ್ನು ವಶಪಡಿಸ್ಕೊಂತು ಅಂತಂದರೆ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕಾಗುತ್ತೆ ಅಂತ ಈಗ ವಾಮಾಚಾರ ಅಂತ ಹೇಳ್ತೀರಿ ಯಾಕೆಂದರೆ ವೇದಗಳಲ್ಲಿ ಅಥವಾ ಆ ಕಾಲದಿಂದ ವಾಮಾಚಾರ ಇದೆ ಭೂತವಿದ್ಯೆ ನಮ್ಮ ವೇದಗಳಲ್ಲಿ ಅಥರ್ವಣ ವೇದದಲ್ಲಿ ಭೂತವಿದ್ಯೆ ಬಗ್ಗೆ ವಿಸ್ತೃತವಾಗಿ ಬರೆದಿದ್ದಾರೆ ವಾಮಾಚಾರದ ಬಗ್ಗೆ ಸಾಕಷ್ಟು ಬರ್ದಿದೆ ಅಂದರೆ ಆಗಿನ ಕಾಲದಲ್ಲೇ ಜನ ಊಹೆ ಮಾಡಿ ಈ ಥರ ದುಷ್ಟಶಕ್ತಿಗಳಿದ್ದಾವೆ ದುರ್ವಿದ್ಯೆಗಳಿದ್ದಾವೆ ಅದಕ್ಕೆಲ್ಲರೂ ವಶಪಡಿಸ್ಕೊಂಡು ಕೆಡಕು ಮಾಡ್ತಾರೆ ಮನುಷ್ಯನಿಗೆ ಅಥವಾ ಇಡೀ ಸಮಾಜಕ್ಕೆ ಕೆಡಕು ಮಾಡ್ತಾರೆ ಇಡೀ ದೇಶಕ್ಕೆ ಕೆಡಕು ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ಬೆಳೆಸ್ಕೊಂಡು ಬಂದರು ನಂತರ ಪರಿಹಾರ ರೂಪದಲ್ಲಿ ಪ್ರತಿ ಮಂತ್ರ ಮಾಡ್ತಕ್ಕಂಥದ್ದು ಅಥವಾ ಆ ಮಾಟಕ್ಕೆ ಪ್ರತಿ ಮಾಟ ಮಾಡ್ತಕ್ಕಂಥದ್ದು ಅಥವಾ ದುಷ್ಟಶಕ್ತಿಯನ್ನು ನಾಶ ಮಾಡ್ತಕ್ಕಂಥದ್ದು ಅದನ್ನು ಕೆಲವರು ನಾವು ಮಾಡ್ತೀವಿ ಅಂತ ಹೇಳ್ಕೊಡ್ತಾರೆ ಅಥವಾ ದೇವರ ಮೊರೆ ಹೋಗ್ತಕ್ಕಂಥದ್ದು ಸೊ ದೇವರನ್ನು ನಾವು ನಂಬ್ತೇವೆ ದೇವರಿದ್ದಾನೆ ಇಡೀ ಸೃಷ್ಟಿಗೆ ದೇವರ ಕೃಪೆಯಿಂದ ಆಗಿರ್ತಕ್ಕಂಥದ್ದು ಹಾಗೆ ನಮ್ಮ ಎಲ್ಲ ಆಗುಹೋಗಳಿಗೆ ದೇವರ ಕೃಪೆಯೇ ಮುಖ್ಯವಾಗಿ ಬೇಕು ದೇವಸ್ಥಾನಕ್ಕೆ ಹೋಗ್ತೇವೆ ಪೂಜೆ ಮಾಡ್ತೇವೆ ಹರಕೆ ಹೊತ್ಕೊಳ್ತೇವೆ ಅಥವಾ ಉಪವಾಸ ಮಾಡ್ತೇವೆ ಎರಡು ಸಮಸವಾಗಿ ಹೋಗ್ತಾ ಹೋಗುತ್ತೆ ಹಾಗಾಗಿ ಅನೇಕ ಜನ ದೇವರಂತ ನೀವು ನಂಬ್ತು ಅಂತಂದರೆ ಅಲ್ಲಿ ದೆವ್ವನೂ ಇರುತ್ತೆ ಮಾಟ ಮಂತ್ರ ಇರುತ್ತೆ ಪಾಸಿಟಿವ್ ಎನರ್ಜಿ ಇರೋ ಕಡೆ ನೆಗೆಟಿವ್ ಎನರ್ಜಿ ಇರಲೇಬೇಕು ಅಂತಕ್ಕಂಥ ವಾದ ಮಂಡಿಸ್ತಾರೆ ಹಾಗಾಗಿ ವೈಜ್ಞಾನಿಕ ಸತ್ಯ ಏನು ಅಂತಂದರೆ ಇದುವರೆಗೂ ಕೂಡ ಮಾಟ ಮಂತ್ರ ಇದೆ ವಿಚ್ ಕ್ರಾಫ್ಟ್ ಇದೆ ಎಲ್ಲೋ ಸ್ಮಶಾನದಲ್ಲಿ ಹೋಗಿ ಕುಡಿದುಕೊಂಡು ನೀವು ಯಾವುದೋ ಒಂದು ಶಕ್ತಿಯನ್ನು ಆಹ್ವಾನ ಮಾಡಿ ನಿಮಗೆ ಬೇಕಾದಂಥ ವ್ಯಕ್ತಿಗೆ ಕೆಲಕ್ ಮಾಡ್ತಕ್ಕಂಥ ಶಕ್ತಿ ಮಂತ್ರವಾದಿಗಿದೆ ಅಥವಾ ಕೆಲವರಿಗಿದೆ ಅಂತಕ್ಕಂಥದ್ದು ಮಿಥ್ಯೆ ಇದು 1981 ಸುಮಾರಿನಲ್ಲಿ ನಮ್ಮ ಗುಲ್ಬರ್ಗ ರಾಯಚೂರು ಬೀದರು ಅಥವಾ ಶೋಧಾಪುರ ಅಥವಾ ಮೇದಕ್ ಜಿಲ್ಲೆಗಳಲ್ಲಿ ಈ ಮಾಟ ಮಂತ್ರ ಅಲ್ಲಿ ಬಾನಾಮತಿ ಅಂತ ಕರೀತಾರೆ ಬಾನಾಮತಿ ಅಂತ ಕರೀತಾರೆ ಯಾಕಂದರೆ ನಿಜಾಮನ ಕಾಲದಲ್ಲಿ ಈ ಬಾನಾಮತಿ ತೆಗೆಯೋರನ್ನ ಅಥವಾ ಮಾಡೋರನ್ನ ಮಟ್ಟ ಹಾಕ್ಲಿಕ್ಕೇ ಒಂದು ಪಡೆಯಿತು ಅಂತ ಇತಿಹಾಸ ಹೇಳುತ್ತೆ ಎಲ್ಲಿ ಬಾನಾಮತಿ ಮಾಡ್ತಾರೆ ಅಲ್ಲಿ ಹೋಗಿ ಅವರು ಅಟ್ಯಾಕ್ ಮಾಡಿ ಆ ವ್ಯಕ್ತಿಗಳನ್ನು ವಶಕ್ಕೆ ಎತ್ಕೊಂಡು ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಹಾಗೆಯೇ ಬಾನಾಮತಿ ವಿಕ್ಟಿಮ್ಸ್ಗೆ ಬಾನಾಮತಿಯಿಂದ ಪೀಡಿತರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು ಇದು ನಾವು ಹೋಗಿ ಇನ್ವೆಸ್ಟಿಗೇಟ್ ಮಾಡಿದ್ವಿ
ಏನೋ ಮಾಟ ಮಂತ್ರದಿಂದ ಮನೆ ಮೇಲೆ ಕಲ್ಲು ಬೀಳುತ್ತೆ, ಬೂದಿ ಬೀಳುತ್ತೆ. ಇದುವರೆಗೆ ಚೆನ್ನಾಗಿ ಹಾಲು ಕೊಡ್ತಿರ್ತಕ್ಕಂಥ ಹಸು ಈಗ ಹಾಲು ಕೊಡ್ತಾ ಇಲ್ಲ, ಮತ್ತು ಒಳ್ಳೆ ಬೆಳೆ ಬರ್ತಕ್ಕಂಥ ಭೂಮಿಯಲ್ಲಿ ಈಗೇನು ಬೆಳೀತಾನೆ ಇಲ್ಲ, ಅಥವಾ ಒಳ್ಳೆ ಕಟ್ಟಿದ ಮನೆ ಬಿದ್ದು ಹೋಗಿದೆ, ಅಥವಾ ನೀವು ಹಣ ವಸ್ತುಗಳಲ್ಲಿ ಇದ್ದಲ್ಲೇ ಮಾಯವಾಗ್ಬಿಡುತ್ತೆ. ಹಾಗೆ ಅನೇಕ ಕಾಯಿಲೆಗಳು ಬರುತ್ತೆ. ಆ ಕಾಯಿಲೆಗಳನ್ನು ಡಾಕ್ಟ್ರುಗಳು ಗುರುತಿಸೋಕ್ಕಾಗೋದಿಲ್ಲ, ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ ಅಂತ ಆ ನಂಬಿಕೆ ಬಲವಾಗಿತ್ತು. ಹಾಗೆ ಇದೊಂದು ಲಾರ್ಡ್ ಪ್ರಾಬ್ಲಮ್ ಆಯಿತು. ಅಂದರೆ ಒಂದು ಗುಂಪು ಇನ್ನೊಂದು ಗುಂಪಿನ ಮೇಲೆ ಇವರು ಮಾಟ ಮಾಡ್ತಿದ್ದಾರೆ ಅಂತ ಹೋಗಿ ಫೈಟಿಂಗ್ ಮಾಡ್ತಕ್ಕಂಥದ್ದು. ಹಾಗೆ ಪೊಲೀಸರು ನಂಬೋರು, ಬಾನಮತಿ ಅಂತಲೇ ನಾವು ಇಂಟರ್ಫಿಯರ್ ಆಗೋದಿಲ್ಲ. ಹಾಗೆ ಬಾನಮತಿ ಮಾಡುವವರು ಪೊಲೀಸರು ಇಂಟರ್ಫಿಯರ್ ಆಯಿತು ಅಂತಂದರೆ, ಅಥವಾ ನ್ಯಾಯ ಪಾಲನೆ ಮಾಡ್ತಕ್ಕಂಥ ನ್ಯಾಯಾಧೀಶರು ಇಂಟರ್ಫಿಯರ್ ಆಯಿತು ಅಂತಂದರೆ, ಆ್ಯಕ್ಷನ್ ತೆಗೆದುಕೊಂಡು ಅವ್ರ ಮೇಲೆ ನಾವು ಬಾನಮತಿ ಮಾಡಿಸ್ತೇವೆ ಅಂತ. ಈ ರೀತಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದು ಬಾನಮತಿ ಮಾಡುವಂಥ ವ್ಯಕ್ತಿಗಳಿಗೆ ಯಾವುದೇ ವಿಶೇಷ ಶಕ್ತಿ ಇದ್ದದ್ದು ಗಮನಕ್ಕೆ ಬರಲೇ ಇಲ್ಲ, ಪ್ರೂವ್ ಆಗಲೇ ಇಲ್ಲ. ಅದೇ ಈ ನಂಬಿಕೆಯನ್ನು ಬಳಸ್ಕೊಂಡು, ಯಾಕೆಂದ್ರೆ ನಾನು ಅಮಾವಾಸ್ಯ ದಿವಸ ಹೋಗಿ ಸ್ಮಶಾನದಲ್ಲಿ ಮೂರು ಜನ ಕೂತ್ಕೊಂಡಿದ್ದಾರೆ, ಮಂಡಲ ಬರೆದಿದ್ದಾರೆ, ಪೂಜೆ ಮಾಡ್ತಿದ್ದಾರೆ, ಪ್ರಾಣಿ ಬಲಿ ಕೊಟ್ಟಿದ್ದಾರೆ. ಆಮೇಲೆ ಯಾರ ಮನೇಲಿ ಏನು ಕಷ್ಟ ಆಗಿದೆ ಇವರು ಹೋಗಿ ಹೇಳ್ತಕ್ಕಂಥದ್ದು, ನಿಮ್ಮ ಮನೇಲಿ ಈ ಕಷ್ಟ ಆಗಿದೆ, ಮಗ ಓಡೋಗಿದ್ದಾನೆ, ಮಗಳಿಗಿನ್ನೂ ಮದುವೆ ಆಗಿಲ್ಲ, ಅಥವಾ ನಿಮ್ಮ ತಂದೆಗೆ ಕ್ಷಯರೋಗ ಬಂದಿದೆ, ಇದಕ್ಕೆಲ್ಲ ಕಾರಣ ಬಾನಮತಿ ಅಥವಾ ವಿಚ್ಕ್ರಾಫ್ಟ್. ಹಾಗೆ ನಮ್ಮಲ್ಲಿ ಚಾಮರಾಜನಗರ, ಕೊಳ್ಳೇಗಾಲ ಈ ಪ್ರದೇಶದಲ್ಲಿ, ಅಥವಾ ಕೇರಳದ ಮಾಂತ್ರಿಕರಂತೂ ಬಹಳ ಪ್ರಸಿದ್ಧಿ, ಮಲಯಾಳಿ ಮಾಂತ್ರಿಕರು ಅಂತ ಅವನ್ನು ಕರೆಸ್ತಾರೆ, ಅವನ್ನು ಕರೆಸ್ತಾರೆ ಶಕ್ತಿ ಆರಾಧಕರು, ಶಕ್ತಿ ಆರಾಧಕರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೆ ಮಲೆನಾಡಿನಲ್ಲಿ, ಯಾಕಂದ್ರೆ ಅವಾಗ ಬೇರೆ ಕಾಯಿಲೆಗಳು ಬಂದರೆ ಅಥವಾ ಯಾವುದೇ ಕಷ್ಟ ಬಂತು ಅಂತಂದರೆ, ಈ ಕಷ್ಟ ಯಾಕೆ ಬಂತು, ಮಳೆ ಯಾಕೆ ಬರಲಿಲ್ಲ, ಪ್ರವಾಹ ಯಾಕೆ ಬಂತು, ಬರಗಾಲ ಯಾಕೆ ಬಂತು, ಅಥವಾ ಹುಳು ಪುಟ್ಟೆಗಳ ಕಾಟ ಯಾಕೆ ಜಾಸ್ತಿ ಆಯಿತು, ಜಾನುವಾರುಗಳು ಹಾಗೆ ಕಾರಣ ಎಲ್ಲ ಸಾಯ್ತಿದ್ದಾವೆ. ಇದೆಲ್ಲ ಕಷ್ಟ ಬಂದಾಗ ಮನುಷ್ಯನ ಸ್ವಭಾವ ಇದೆಲ್ಲ ದುಷ್ಟಶಕ್ತಿಯ ಸಂಚು, ಆ ದುಷ್ಟಶಕ್ತಿಯನ್ನು ವಶ ಮಾಡಿಕೊಂಡಿರು ಇದೆಲ್ಲ ಮಾಡ್ತಿರತಕ್ಕಂಥ ಊಹೆ. ಆ ಊಹೆಯ ಮೇಲೆ ಇವರು ಕೆಲಸ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಮಂತ್ರವಾದಿ ಮತ್ತು ಅವನ ಸಹಚರರು ಆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜನರ ಯಾವ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ತಾರೆ, ಮಾರ್ಕೆಟ್ ಸರ್ವೆ ರೀತಿ, ಮಾರ್ಕೆಟ್ ಸರ್ವೆ ಥರ ಮಾಡ್ತಾರೆ. ಆಮೇಲೆ ಈತನ ಮೇಲೆ ಇಲ್ಲ ಭೂತ ಬಂದಿದೆ, ಇಲ್ಲ ಅಂತಂದರೆ ದೈವ ಶಕ್ತಿ ಬಂದಿದೆ ಅಂತ ಹೇಳಕ್ಕೆ ಶುರು ಮಾಡ್ತಾನೆ. ಓ ನೀವು ಬಂದಿದ್ದೀರಿ, ನಿಮ್ಮಲ್ಲಿ ಇಂಥ ಕಷ್ಟ ಇದೆ, ಮತ್ತು ಇದು ದೈವ ಶಕ್ತಿಯಿಂದ ಇದನ್ನು ವಾಸ ಮಾಡ್ತೇವೆ ಅಥವಾ ದುಷ್ಟಶಕ್ತಿಯನ್ನು ನಾವು ಓಡಿಸ್ತೇವೆ. ಹಾಗೆ ಅದು ಪ್ರೂಫ್ ಏನು, ಬಾನಮತಿನಲ್ಲಿ ಮೈ ಮೇಲೆ ಬಬ್ಬೆ ಬರ್ತವೆ, ಕೇರು ಬರ್ತವೆ ಅಂತ. ಎದಕ್ಕಿದ್ದಾಗೆ ನಿಮ್ಮ ದೇಹದ ಮೇಲೆ ಬಬ್ಬೆಗಳು ಕಾಣಿಸ್ಕೊಡುತ್ತೆ, ಆ ಬಬ್ಬೆ ಕಾಣಿಸ್ಕೊಡ್ತು ಅಂತಂದರೆ ನಿಮಗೆ ಬಾನಮತಿ ಆಗಿದೆ ಅಂತ ಅರ್ಥ. ಅಥವಾ ಮನೆ ಮುಂದೆ ನಿಂಬೆಹಣ್ಣು ಹಾಕೋಗಿದ್ದಾರೆ, ರಂಗೋಲಿ ಬರೆದಿದ್ದಾರೆ, ಅಥವಾ ಒಂದು ಮಡಿಕೆಯಲ್ಲಿ ಒಂದು ಮೂಳೆ ಅಥವಾ ಒಂದು ಕುಂಕುಮ ಅರಿಶಿನ ಅಥವಾ ಒಂದು ಇಟ್ಟೋಗಿದ್ದಾರೆ ಅಂತಂದರೆ, ಹಾಗೆಯೇ ಇವರು ಹೇಳ್ತಕ್ಕಂಥದ್ದು ಹೋಗಿ ಮನೆ ಹಿಂದಗಡೆ 10 ಅಡಿ ಹೋಗಿ ಬದುಕ್ತಿರ್ಕೊಳ್ಳಿ, 5 ಅಡಿ ಹೋಗಿ ಅಲ್ಲಿ ಅಗಿರಿ, ನಿಮಗೆ ಮಾಟ ಮಾಡಿರ್ತಕ್ಕಂಥ ಮಡಿಕೆ ಮತ್ತು ಮೂಳೆ ಅಥವಾ ನಿಂಬೆಹಣ್ಣು ಅಥವಾ ಆ ಸಾಮಾನುಗಳು ಸಿಗುತ್ತವೆ. ಅದರ ಅರ್ಥ ಏನೋ, ನಿಮ್ಮ ಮನೆ ಮೇಲೆ ಯಾರೋ ಮಾಡಿಸಿದ್ದಾರೆ, ಅವ್ರನ್ನ ತೆಗೆದು ಸುಟ್ಟು ಹಾಕಿ. ಇವರೇ ಮೊದಲೇ ಹೋಗಿ ಅದೆಲ್ಲ ಮಾಡಿ ಬಂದಿರ್ತಾರೆ, ಯಾಕಂತ ಮೊದಲು ಯಾರು ಬರ್ತಾರೆ ಅಂತ ಗೊತ್ತಿರುತ್ತೆ ಅವ್ರಿಗೆ. ಬಂದಾಗ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡಿ ಜನಗಳಿಗೆ ನಂಬಿಸ್ತಾ ಹೋಗ್ತಾರೆ, ನಿಮಗೆ ಮಾಟ ಆಗಿದೆ, ಮಂತ್ರ ಆಗಿದೆ, ವಿಚ್ಕ್ರಾಫ್ಟ್ ಆಗಿದೆ, ನಾವು ನಿಮಗೆ ಸಹಾಯ ಮಾಡ್ತೇವೆ, ನಿಮಗೆ ಇಷ್ಟು ಹಣ ಕೊಡಬೇಕು, ಅದರ ಮೇಲೆ ವಿಶೇಷ ಶಕ್ತಿ ಬರ್ತದೆ, ನಮಗೆ ಅಂಜನ ಹಾಕಿದರೆ ಎಲ್ಲ ಕಾಣುತ್ತೆ ಅಂತ. ವಿಳೆದೆಲೆ ತೆಗೆದುಕೊಂಡು ಅಥವಾ ಗಾಜಿನ ಹಾಳೆ ತೆಗೆದುಕೊಂಡು ಅದಕ್ಕೆ ಮಸಿ ಹೆಚ್ಚಿ ಆತ ನೋಡುವ ನಾಟಕ ಮಾಡ್ತಾನೆ, ನನಗೆ ಅಂಜನದಲ್ಲಿ ಎಲ್ಲ ಕಾಣ್ತಾ ಇದೆ, ನಿನಗೆ ಯಾರು ಮಾಟ ಮಾಡ್ತಾರೋ ಅವ್ರು ಕಾಣ್ತಾ ಇದ್ದಾರೆ, ಮಾಟ ಮಾಡಿ ಆ ಮಾಟದ ವಸ್ತುವನ್ನು ಎಲ್ಲಿ ಹಾಕಿದ್ದಾರೆ. ಇದೆಲ್ಲ ವ್ಯವಸ್ಥಿತವಾಗಿ ನಾಟಕ ನಡೆಯುತ್ತೆ, ನಾಟಕ ನಡೆಯುತ್ತೆ. ಇದು ಒಬ್ಬರ ಕೆಲಸ ಅಲ್ಲ, ಒಂದು ಗುಂಪು, ಒಂದು ವ್ಯವಸ್ಥಿತವಾದಂಥ ಗುಂಪು. ಹೇಗೆ ದರೋಡೆ ಮಾಡ್ತಕ್ಕಂಥವ್ರು ಇಂಟೆನ್ಷನ್ ಸೇರಿಕೊಂಡು ದರೋಡೆ ಪ್ಲಾನ್ ಮಾಡ್ತಾರೆ, ಎಲ್ಲಿ ಜನಗಳು ಅಟ್ಯಾಕ್ ಮಾಡಬೇಕು, ಹೇಗೆ ಅಟ್ಯಾಕ್ ಮಾಡಬೇಕು, ಅಥವಾ ಈ ಮಾಫಿಯಾಗಳು ಏನಿರ್ತಾರೆ, ಅವರು ಎಲ್ಲಿ ಜನಗಳಿಗೆ ಮೋಸ ಮಾಡ್ಬೋದು, ಹೇಗೆ ಮೋಸ ಮಾಡ್ಬೋದು, ಹೇಗೆ ನಂಬಿಸ್ಬೋದು, ಈ ರೀತಿ ವ್ಯವಸ್ಥಿತವಾಗಿ ನಡೀತಕ್ಕಂಥ
ಈ ನಾಟಕ ಹಿಂದಿನ ನಡೀತಾ ಇತ್ತು ಈಗಲೂ ನಡೀತಾ ಹೋಗ್ತಾ ಇದೆ ಈಗ ಕಾರ್ಯಕ್ರಮದಲ್ಲಿ ಈ ದಿನ ಬಹಳ ವಿಶೇಷವಾದಂತ ಒಂದಷ್ಟು ಉಪಯುಕ್ತಕರ ಮಾಹಿತಿಯನ್ನು ಹಂಚಿಕೊಂಡ್ರಿ ಮನಸ್ಸಿನ ಅಪರಿಮಿತ ಶಕ್ತಿ ಎಷ್ಟಿದೆ ಅದನ್ನ ಮನುಷ್ಯ ಯಾವ ಎಕ್ಸ್ಟ್ರೀಮ್ ನಲ್ಲಾದರೂ ಬಳಸಿಕೊಳ್ಳಬಹುದು ನಮ್ಮ ಒಂದು ಬಿಲೀಫ್ ಸಿಸ್ಟಮ್ ಹೇಗಿದೆ ಇವೆಲ್ಲವುದರ ಕುರಿತಾದಂತ ಮಾಹಿತಿಯನ್ನ ಹಂಚಿಕೊಂಡ್ರಿ ಎಲ್ಲವುದಕ್ಕಾಗಿ ಧನ್ಯವಾದಗಳು Click on the bell icon to watch our latest videos.